ಈ ಒಂದು ಎಸ್‌ಯುವಿನ ಬಳಕೆ ಮತ್ತೆ ಮಾರಾಟ ನಮ್ಮ ಭಾರತದಲ್ಲಿ ಜಾಸ್ತಿ ಆಗ್ತಿರೋದು ಒಂದು ಕಾಲದಲ್ಲಿ ಸ್ಕೋಡಾ ಅವರು ತನ್ನದೇ ಆದ ಒಂದು ಬೋಲ್ಡ್ ಮೂವ್ ಆಗಿ ಒಂದು ಹೊಸ ಸೆಡಾನ್ ನ ಲಾಂಚ್ ಮಾಡ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್ ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಳ್ತಿರುವುದು ಸ್ಕೋಡಾನ ಹೊಸ ಸೆಡಾನ್ ಸ್ಲಾವಿಯಾ ಈ ಒಂದು ಕಾರಿನ ಅವರ ಒಂದು ಕುಶಾಕ್ ಎಸ್‌ಯುವಿ ಏನಿದೆ ಅದು ಒಂದು ಸೇಮ್ ಪ್ಲಾಟ್‌ಫಾರ್ಮ್ ಎಂಕ್ಯೂಬಿ ಎಓಐಎನ್ ಪ್ಲಾಟ್‌ಫಾರ್ಮ್ ಅಲ್ಲಿ ಆಧಾರಿತವಾಗಿದೆ ಈ ಒಂದು ಪ್ಲಾಟ್‌ಫಾರ್ಮ್ ನಿಂದ ಈ ಒಂದು ಸೆಡಾನ್ ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇದರ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಆಪ್ಷನ್ಸ್ ಏನಿದೆ ಅದು ಕೂಡ ಸ್ಕೋಡಾ ಕುಶಾಕ್ ಏನಿದೆ ಅದರದ ಸೇಮ್ ಇದೆ ಮತ್ತೆ ಈ ಒಂದು ಕಾರ್ ಮೂರು ವೇರಿಯಂಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ಆಕ್ಟಿವ್ ಆಂಬಿಷನ್ ಅಂಡ್ ಸ್ಟೈಲ್ ಅಂತ ಸ್ಟೈಲ್ ಅನ್ನೋ ಟಾಪ್ ಎಂಡ್ ವೇರಿಯಂಟ್ ಈ ಒಂದು ಕಾರ್ ನೀವು ಏನು ನೋಡ್ತಾ ಇದ್ದೀರಾ ಇದು ಸ್ಟೈಲ್ ವೇರಿಯಂಟ್ ವಿತ್ 1.5 ಲೀಟರ್ ಇಂಜಿನ್ ಅಂಡ್ DSG ಗೇರ್ ಬಾಕ್ಸ್ ಈ ಒಂದು ಟಾಪ್ ಎಂಡ್ ಮಾಡೆಲ್ ಏನಿದೆ ಸ್ಕೋಡಾ ಸ್ಲಾವಿಯಾ ಅದು ಬರುತ್ತೆ ಅದು ಒಂದು ಟಾಪ್ ಎಂಡ್ ಮಾಡೆಲ್ ಸೊ ಈ ಒಂದು ಫೀಚರ್ಸ್ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪವರ್ ಫಿಗರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಇದರಲ್ಲಿ ಎರಡು ಇಂಜಿನ್ ಆಪ್ಷನ್ ಸಿಗುತ್ತೆ 1 ಲೀಟರ್ ಇಂಜಿನ್ ಆಪ್ಷನ್ ಟರ್ಬೋ ಪೆಟ್ರೋಲ್ ಅದರಲ್ಲಿ ನಿಮಗೆ 113 BHP ಆಫ್ ಪವರ್ ಮತ್ತೆ 172 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಅದರ ಜೊತೆ ನಿಮಗೆ 1.5 ಲೀಟರ್ ಇಂಜಿನ್ ಇದರಲ್ಲಿ ಏನು ನೋಡ್ತಾ ಇದ್ದೀರಾ ಅದು ನಿಮಗೆ 148 BHP ಮತ್ತೆ 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ 1 ಲೀಟರ್ ಇಂಜಿನ್ ಅಲ್ಲಿ ನಿಮಗೆ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಮತ್ತೆ 6 ಸ್ಪೀಡ್ ಮ್ಯಾನ್ಯುಲ್ ಎರಡು ಆಪ್ಷನ್ ನೋಡಕ್ ಸಿಗುತ್ತೆ ಇದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುಲ್ ಮತ್ತೆ 7 ಸ್ಪೀಡ್ DSG ಬಾಕ್ಸ್ ಏನಿದೆ ಗೇರ್ ಬಾಕ್ಸ್ ಆ ಒಂದು ಗೇರ್ ಬಾಕ್ಸಸ್ ಅನ್ನು ನೋಡಕ್ ಸಿಗುತ್ತೆ ಮತ್ತೆ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಿಮಗೆ 5 ಕಲರ್ ಆಪ್ಷನ್ ಸಿಗುತ್ತೆ ಟೊರ್ನೇಡೋ ರೆಡ್ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನ ಕ್ರಿಸ್ಟಲ್ ಬ್ಲೂ ಅಂತ ಕರೀತಾರೆ ಅದ್ರ ಜೊತೆ ಒಂದು ರಿಫ್ಲೆಕ್ಸ್ ಸಿಲ್ವರ್ ಅಂತ ಇದೆ ಮತ್ತೆ ಕಾರ್ಬನ್ ಸ್ಟೀಲ್ ಅಂತ ಇದೆ ಅದ್ರ ಜೊತೆಗೆ ಇನ್ನ ಒಂದು ಕ್ಯಾಂಡಿ ವೈಟ್ ಅಂತ ಇದೆ ಸೊ ಈ 5 ಕಲರ್ ನಿಮಗೆ ನೋಡಕ್ ಸಿಗುತ್ತೆ ಈ ನಿಮ್ ಮುಂದೆ ಏನ್ ಕಲರ್ ನೋಡ್ತಾ ಇದ್ದೀರಾ ಇದು ಒಂದು ಎಕ್ಸ್ಕ್ಲೂಸಿವ್ ಇಂಡಿಯಾ ಎಕ್ಸ್ಕ್ಲೂಸಿವ್ ಕಲರ್ ಎಲ್ಲೂ ಬೇರೆ ಯಾವ ಮಾರ್ಕೆಟ್ ಈ ಒಂದು ಕಲರ್ ನ ಬಿಡುಗಡೆ ಮಾಡಲ್ಲ ಸ್ಕೋಡಾ ಅವರು ಇಂಡಿಯಾಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಕಲರ್ ನ ಲಾಂಚ್ ಮಾಡಿದ್ದಾರೆ ಇವಾಗ ಈ ಸ್ಕಾರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಡ್ತೀನಿ ಸ್ಟಾರ್ಟಿಂಗ್ ಡಿಸೈನ್ ಇಂದ ಶುರು ಮಾಡೋಣ ಸೊ ಇಲ್ಲಿ ನೋಡ್ತಿರ್ಬೇಕು ಅಂತಂದ್ರೆ ಫ್ರಂಟ್ ಅಲ್ಲಿ ನೋಡಿದಾಗ ಒಂದು ಟಿಪಿಕಲ್ ಸ್ಕೋಡಾ ಡಿಸೈನ್ ಏನಿದೆ ಅದು ಕಂಡು ಬರುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಸೇಮ್ ಬಟರ್ಫ್ಲೈ ಗ್ರಿಲ್ ಏನಿದೆ ಸ್ಕೋಡಾದು ಆ ಒಂದು ಗ್ರಿಲ್ ನಿಮಗೆ ಇಲ್ಲಿ ಕಂಡು ಬರುತ್ತೆ ಅಗೇನ್ ಬ್ಲ್ಯಾಕ್ ಡೌಟ್ ಎಲಿಮೆಂಟ್ ಇದೆ ಗ್ರಿಲ್ ಅಲ್ಲಿ ಮತ್ತೆ ಬ್ಲ್ಯಾಕ್ ಡೌಟ್ ಎಲಿಮೆಂಟ್ ನಿಮಗೆ ಹೆಡ್ ಲ್ಯಾಂಪ್ ಅಲ್ಲೂ ಇದೆ ಲೈಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಿಮಗೆ ಹೆಡ್ ಲ್ಯಾಂಪ್ ಫುಲ್ ಕಂಪ್ಲೀಟ್ LED ಲೈಟಿಂಗ್ ಮತ್ತೆ ಟೇಲ್ ಲ್ಯಾಂಪ್ ಏನಿದೆ ಅದು ಕೂಡ LED ಲೈಟಿಂಗ್ ಇಲ್ಲಿ ಬಟರ್ಫ್ಲೈ ಗ್ರಿಲ್ ನೋಡಬಹುದು ಅಗೇನ್ ವರ್ಟಿಕಲ್ ಸ್ಲಾಟ್ಸ್ ಗ್ರಿಲ್ ಇದೆ ಟಿಪಿಕಲ್ ಆಫ್ ಹೋಂಡಾ ಡಿಸೈನ್ ಅದ್ರ ಜೊತೆ ನಿಮಗೆ ಸ್ಕೋಡಾ ಬ್ಯಾಡ್ಜಿಂಗ್ ಏನಿದೆ ಅದು ಕೂಡ ನೋಡಕ್ ಸಿಗುತ್ತೆ ಮುಂದೆ ಬಾನೆಟ್ ಅಲ್ಲಿ ತುಂಬಾ ಒಂದು ಡ್ಯುಯಲ್ ಟೋನ್ ಫಿನಿಶ್ ಕ್ರೋಮ್ ಮತ್ತೆ ಬ್ಲ್ಯಾಕ್ ಡೌಟ್ ಎಲಿಮೆಂಟ್ ಇಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಫಾಗ್ ಲ್ಯಾಂಪ್ ಏನ್ ನೋಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಒಂದು ಪಿಯಾನೋ ಬ್ಲ್ಯಾಕ್ ಸರೌಂಡ್ಸ್ ಕೊಟ್ಟಿದ್ದಾರೆ ಬಟ್ ಅದಕ್ಕೆ ನಿಮಗೆ ಫಾಗ್ ಲ್ಯಾಂಪ್ ಏನಿದೆ ಅದು ಒಂದು ಹ್ಯಾಲೋಜನ್ ಯೂನಿಟ್ ಸೊ ಇದು ಯಾವುದೇ ತರ LED ಬರಲ್ಲ ಬರೀ ಹೆಡ್ ಲ್ಯಾಂಪ್ ಮೇನ್ ಹೆಡ್ ಲ್ಯಾಂಪ್ ಅಂಡ್ ಮೇನ್ ಟೈಲ್ ಲ್ಯಾಂಪ್ ಮಾತ್ರ ನಿಮಗೆ LED ಯೂನಿಟ್ಸ್ ಅಗೇನ್ ಇನ್ನೊಂದು ವ್ಯೂ ತೋರಿಸ್ತಾ ಇದ್ದೀನಿ ಆ ಒಂದು ಬ್ಯೂಟಿಫುಲ್ ಲುಕಿಂಗ್ ಪ್ರೊಫೈಲ್ ಈ ಕಾರ್ಗಿದೆ ಆಕ್ಚುಲಿ ನೀವು ನೋಡ್ತಾ ಇರಬೇಕು ಅಂತಂದ್ರೆ ಇಲ್ಲಿ ಏನ್ ನೋಡ್ತಾ ಇದ್ರಾ ನೀವು ಒಂದು ಶೋಲ್ಡರ್ ಲೈನ್ ಇದೆ ಇಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಒಂದು ಪ್ರೊನೌನ್ಸ್ ಆಗಿ ಒಂದು ನಿಮಗೆ ಒಂದು ಕಾರ್ಗೆ ಶೋಲ್ಡರ್ ಲೈನ್ ಕೊಡ್ತಾ ಇದೆ ಮತ್ತೆ ಕೆಳಗಡೆ ಕೂಡ ನಿಮಗೆ ಒಂದು ಲೈನ್ ಕೂಡ ಕೊಟ್ಟಿದ್ದಾರೆ ಇದರಿಂದ ಈ ಕಾರ್ಗೆ ಒಂದು ಒಳ್ಳೆ ಮಸ್ಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಬರ್ತಾ ಇದೆ ಅದ್ರ ಜೊತೆಗೆ ಹಿಂದೆ ನೀವು ಆಕ್ಚುಲಿ ಏನ್ ನೋಡ್ತಾ ಇದ್ರಾ ಒಂದು ಸ್ಲೋಪಿಂಗ್ ರೂಫ್ ಲೈನ್ ಅದರಿಂದ ನಿಮಗೆ ಒಂದು ನಾಚ್ ಬ್ಯಾಕ್ ಫೀಲ್ ತರ ಒಂದು ಬರ್ತಾ ಇದೆ ಸೊ ಇದೊಂಥರ ಸೂಪರ್ದು ರೇರ್ ಏನಿದೆ ಆ ತರ ಒಂದು ಫೀಲಿಂಗ್ ಕೊಡ್ತಾ ಇದೆ ನನಗೆ ಸೊ ನಿಮಗೆ ಆಕ್ಚುಲಿ ಈ ಒಂದು ಸೈಡ್ ಡಿಸೈನ್ ನೋಡಿ ಏನಿಸ್ತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅದ್ರ ಜೊತೆ ಇನ್ನು ಅಲೋವಿಲ್ಸ್ ಬಗ್ಗೆ ಮಾತಾಡ್ತಾ ಇದೊಂದು 16-inch ಡ್ಯುಯಲ್ ಟೋನ್ ಯೂನಿಟ್ಸ್ ಇದಕ್ಕೆ ಸಿಎಚ್ ಸೆಕ್ಯೂರಾ ಡ್ರೈವ್ ಟೈರ್ಸ್ ಇದೆ ಹಾಗೆ ನೀವು ನೋಡಬಹುದು ಡಿಸ್ಕ್ ಬ್ರೇಕ್ ಇದೆ ಫ್ರಂಟ್ ಅಲ್ಲಿ ಮತ್ತೆ ರೇರ್ ಅಲ್ಲಿ ನಿಮಗೆ ಆಕ್ಚುಲಿ ಒಂದು ಡ್ರಮ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ತರ ಡಿಸ್ಕ್ ಇಲ್ಲ ಮತ್ತೆ ಇಲ್ಲಿ ಆಕ್ಚುಲಿ ನೋಡಬಹುದು ಕ್ರೋಮ್ ಅಂತ ಬಂದಾಗ ನಿಮಗೆ ಗ್ರಿಲ್ ಅಲ್ಲಿ ಒಂದು ಕ್ರೋಮ್ ಕಾಣುತ್ತೆ ಮತ್ತೆ ವಿಂಡೋ ಲೈನ್ ಏನ್ ನೋಡ್ತಾ ಇದ್ದೀರಾ ಅಲ್ಲೂ ಕೂಡ ಕ್ರೋಮ್ ಕಾಣುತ್ತೆ ಮತ್ತೆ ಡೋರ್ ಹ್ಯಾಂಡಲ್ಸ್ ಏನಿದೆ ಅಲ್ಲಿ ಕೂಡ ನಿಮಗೆ ಒಂದು ಡ್ಯುಯಲ್ ಟೋನ್ ಫಿನಿಶ್ ಕ್ರೋಮ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ ಒಂದು ಈ ಕಾರ್ ನ ಒಂದು ಸ್ಲೋಪಿಂಗ್ ರೂಫ್ ಲೈನ್ ಜೊತೆ ಒಂದು 3/4 ಈ ಗ್ಲಾಸ್ ಏನಿದೆ ಇದು ನಂಗೆ ಸಖತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಇದು ಒಂದು ಡಿಸೈನ್ ಎಲಿಮೆಂಟ್ ಗೆ ಇದು ಆಡ್ ಆಗ್ತಾ ಇದೆ ಇನ್ನ ಹಿಂದೆ ಹೋಗೋಣ ಹಿಂದೆ ನಿಮ್ಗೆ ಟೈಲ್ ಲ್ಯಾಂಪ್ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ಅಗೇನ್ ಸ್ಪ್ಲಿಟ್ ಟೈಲ್ ಲ್ಯಾಂಪ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ ಮೆಜಾರಿಟಿ ಆಫ್ ದ ಟೈಲ್ ಲ್ಯಾಂಪ್ ನಿಮ್ಗೆ ಸೈಡ್ ಫೆಂಡರ್ ಏನಿದೆ ಅಲ್ಲಿ ನೋಡಕ್ ಸಿಗುತ್ತೆ ಸ್ವಲ್ಪ ಬೂಟ್ ಮೇಲೆ ಕೂಡ ಒಂದು ಸ್ಮಾಲ್ ಸ್ಟ್ರಿಪ್ ಆಫ್ ಟೈಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ ಅಗೇನ್ ಇದು ಸ್ಕೋಡಾ ಸ್ಲಾವಿಯಾ ನ ರೇರ್ ಡಿಸೈನ್ ಸೊ ಇಲ್ಲಿ ನಿಮ್ಗೆ ಸ್ಕೋಡಾ ಲೆಟ್ರಿಂಗ್ ಕೂಡ ನೋಡಕ್ ಸಿಗುತ್ತೆ ಬೋಲ್ಡ್ ಲೆಟ್ರಿಂಗ್ ಇದೆ ಸ್ಕೋಡಾ ಸ್ಲಾವಿಯಾದು ಅದ್ರ ಜೊತೆಗೆ ನಿಮ್ಗೆ ಸ್ಲಾವಿಯಾ ಬ್ಯಾಡ್ಜಿಂಗ್ ಏನಿದೆ ಅಲ್ಲಿ ಕೂಡ ಇಲ್ಲಿ ನೋಡಕ್ ಸಿಗುತ್ತೆ ಸ್ಲಾವಿಯಾ ಬ್ಯಾಡ್ಜಿಂಗ್ ಅದ್ರ ಜೊತೆಗೆ ಯಾವುದೇ ತರದ ಒಂದು ವೇರಿಯಂಟ್ ಬ್ಯಾಡ್ಜ್ ಏನಿದೆ ಅದು ನಿಮ್ಗೆ ಇಲ್ಲಿ ನೋಡಕ್ ಸಿಗಲ್ಲ ಸೊ ಇದೊಂದು ಸ್ಲೋಪಿಂಗ್ ರೂಫ್ ಲೈನ್ ಇಂದ ಅಗೇನ್ ಶಾಕ್ ಫಿನ್ ಆಂಟನ ನೀವಿಲ್ಲಿ ನೋಡಬಹುದು ಇದೊಂದು ಟಾಪ್ ಎಂಡ್ ವೇರಿಯಂಟ್ ಆಗಿದ್ರೆ ಶಾಕ್ ಫಿನ್ ಆಂಟನ್ ಇದೆ ಮತ್ತೆ ಇದೊಂದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಸನ್ ರೂಫ್ ಕೂಡ ನೋಡಕ್ ಸಿಗುತ್ತೆ ಸೊ ನೋಡ್ತಾ ಇದೀರಾ ನೀವು ಅದು ಒಂದು ಸನ್ ರೂಫ್ ಎಲೆಕ್ಟ್ರಿಕ್ ಆಪರೇಟೆಡ್ ಸನ್ ರೂಫ್ ಅದು ಸೊ ಆ ಒಂದು ಸನ್ ರೂಫ್ ಕೂಡ ನೀವು ನೋಡಬಹುದು ಇನ್ ಓವರ್ ಆಲ್ ನಿಮ್ಗೆ ಒಂದು ಬ್ಯೂಟಿಫುಲ್ ಸೆಡಾನ್ ಲುಕ್ ಇದು ಕೊಡ್ತಾ ಇದೆ
ಇದು ಒಂದು ಬ್ಯೂಟಿಫುಲ್ ಡಿಸೈನ್ ಆಫ್ ದ ಸೈಡ್ ಡಿಸೈನ್. ಸೊ ಇದು ನಿಮ್ಗೆ ಏನನ್ಸ್ತು ಒಂದು ಓವರ್ ಆಲ್ ಇದರ ಡಿಸೈನ್ ನೋಡಿ ಅಂತ ತಿಳಿಸಿ. ಅಗೇನ್ ಓ ಆರ್ ವಿ ಎಮ್ಸ್ ಅಗೇನ್ ಡ್ಯುಯಲ್ ಟೋನ್ ಲುಕ್, ಈ ಒಂದು ಕಲರ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿ ಒಂದು ಬ್ಲಾಕ್ ಅಂಡ್ ಬ್ಲೂ ಏನ್ ಕಲರ್ ಇದೆ ಅದನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಡ್ಯುಯಲ್ ಟೋನ್ ಓ ಆರ್ ವಿ ಎಮ್ಸ್. ಇವಾಗ ಒಂದು ಇಂಪಾರ್ಟೆಂಟ್ ಈ ಕಾರ್ನ ಒಂದು ಇಂದು ಇಂಪಾರ್ಟೆಂಟ್ ಸ್ಟೇಜ್ ಅಂದ್ರೆ ಅದು ಇಂಟೀರಿಯರ್ಸ್, ಅದಕ್ಕೆ ಹೋಗೋಣ. ಸೊ ಇಂಟೀರಿಯರ್ಸ್ ಇಂದ ಶುರು ಮಾಡ್ತಾ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಸೇಮ್ ಆಕ್ಚುಲಿ ಸ್ಕೋಡಾ ಆಕ್ಟೇವಿಯಾನ ನೋಡಿತ್ತು ಅಂತಂದ್ರೆ ಈ ಒಂದು ಸ್ಟೇರಿಂಗ್ ವೀಲ್ ಏನಿದೆ ಅದನ್ನ ರೆಕಗ್ನೈಸ್ ಮಾಡ್ತೀರಾ ಇಮಿಡಿಯೇಟ್ ಆಗಿ. ಸೊ ಸ್ಕೋಡಾ ಆಕ್ಟೇವಿಯಾ ಏನಿದೆ ಅದೇ ತರದ ಒಂದು ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ, ಟೂ ಸ್ಪೋಕ್ ಸ್ಟೇರಿಂಗ್ ವೀಲ್. ಸೊ ಇವಾಗ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ನೀವು ನೋಡ್ಬೋದು ಅದರ ಒಂದು 8-inch ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಮತ್ತೆ ಈ ಒಂದು ಸ್ಟೇರಿಂಗ್ ವೀಲ್ ಮೇಲೆ ಆಕ್ಚುಲಿ ನಿಮ್ಗೆ ನರ್ಲ್ಡ್ ನಾಬ್ಸ್ ಇದೆ, ಕ್ರೋಮ್ ನರ್ಲ್ಡ್ ನಾಬ್ಸ್. ಅದು ತುಂಬಾ ಒಂದು ಪ್ರೀಮಿಯಂ ಫೀಲಿಂಗ್ ಕೊಡುತ್ತೆ. ಡೆಫಿನೆಟ್ಲಿ ಈ ಸ್ಟೇರಿಂಗ್ ಡಿಸೈನ್ ಏನಿದೆ ಈ ಕಾರ್ಗೆ ಇಂಟೀರಿಯರ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಇವಾಗ ನಾನು ಆಕ್ಚುಲಿ ಒಂದು ಒಳ್ಳೆ ವ್ಯೂ ಕೊಡ್ತೀನಿ ನಿಮ್ಗೆ ಇಂಟೀರಿಯರ್ಸ್ದು. ಸೊ ಇವಾಗ ಹಿಂದೆಯಿಂದ ಕೂತ್ಕೊಂಡಾಗ ನಿಮ್ಗೆ ಮೊದಲನೇದಾಗಿ ನೋಡೋದು ಅಂತಂದ್ರೆ ಒಂದು ಡಿಸ್ಟಿಂಕ್ಟಿವ್ ಆಗಿ ಕಾಣೋದು ಅಂತಂದ್ರೆ ಇದರ ಒಂದು 10-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಎಲ್ಲ ಇದೆ, ನೀವು ಅಲ್ಲಿ ನೋಡ್ಬೋದು. ಆಕ್ಚುಲಿ ನಿಮ್ಗೆ ಹಲವಾರು ಫೀಚರ್ಸ್ ಏನಿದೆ ಈ ಸ್ಕ್ರೀನ್ದು ಅದೆಲ್ಲ ಕಂಡು ಬರ್ತಾ ಇದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಆಕ್ಚುಲಿ ನೋಡ್ಬೋದು ಒಳ್ಳೆ ವೆಹಿಕಲ್ ಇನ್ಫಾರ್ಮೇಶನ್ ಎಲ್ಲಾನು ಕೊಡ್ತಾ ಇದೆ ನಿಮ್ಗೆ. ಇದೊಂದು ಕೀ ಇಲ್ದೇ ಇರೋದ್ರಿಂದ ಅದಕ್ಕೆ ಸೌಂಡ್ ಬರ್ತಾ ಇದೆ, ಇಗ್ನೋರ್ ಮಾಡಿ ಅದನ್ನ. ಅದ್ರ ಜೊತೆಗೆ ನಿಮ್ಗೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಏನಿದೆ ಒಂದು ಪ್ಲೇ ಆ್ಯಪ್ ಮತ್ತೆ ಅಪ್ಲಿಕೇಶನ್ ಅದೆಲ್ಲಾನು ನಿಮ್ಗೆ ಕಾಣುತ್ತೆ. ಆಕ್ಚುಲಿ ನೀವು ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನ್ ಅಲ್ಲಿ ನೋಡಿದಾಗ ಇದರ ಹಲವಾರು ಆಪ್ಷನ್ಸ್ ಗಳು ನೋಡಬಹುದು. ಮ್ಯೂಸಿಕ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಮತ್ತೆ ಒಂದು ಆಂಡ್ರಾಯ್ಡ್ ಆಟೋ ಅಪ್ಲಿಕೇಶನ್ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಇಲ್ಲಿದೆ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋದಕ್ಕೂ ಕೂಡ ನಿಮ್ಗೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಅದೊಂದು ಸ್ಟೆಬಿಲಿಟಿ ಪ್ರೋಗ್ರಾಮ್ ಆನ್ ಆಫ್ ಮಾಡೋದಕ್ಕೆ. ಸೊ ಅದು ಒಂದು ಫೀಚರ್ ಇಲ್ಲಿದೆ. ಮತ್ತೆ ಇನ್ನ ಹೋಗ್ತಾ ನಿಮ್ಗೆ ಒಂಚೂರು ಕೆಳಗಡೆ ಬರ್ತಾ ಇಲ್ಲಿ ಎಸಿ ವೆಂಟ್ಸ್ ಕಂಡು ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದೀರಾ ಸೆಂಟರ್ ಎಸಿ ವೆಂಟ್ಸ್ ಎರಡಿದೆ, ಮತ್ತೆ ಸೈಡಲ್ಲಿ ಎರಡು ಸರ್ಕ್ಯುಲರ್ ಎಸಿ ವೆಂಟ್ಸ್ ಇದೆ. ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ಬಗ್ಗೆ ಮಾತಾಡ್ತು ಅಂತಂದ್ರೆ ನಿಮ್ಗೆ ಒಂದು ಒಳ್ಳೆ ಸ್ಟ್ರಿಪ್ ಕೊಟ್ಟಿದ್ದಾರೆ, ಒಂದು ಆಂಬಿಯಂಟ್ ಲೈಟಿಂಗ್ ಇಲ್ಲ. ಆಕ್ಚುಲಿ ಏನ್ ನೋಡ್ತಾ ಇದ್ದಾರೆ ಇದು ವೈಟ್ ಕಲರ್, ಇದು ಆಂಬಿಯಂಟ್ ಲೈಟಿಂಗ್ ಅದರದು. ಸೊ ಅದ್ರ ಜೊತೆ ಕೆಳಗಡೆ ನಿಮ್ಗೆ ಒಂದು ಪಿಯಾನೋ ಬ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ಇನ್ನ ಡ್ಯಾಶ್ ಬೋರ್ಡ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಆಕ್ಚುಲಿ ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ ಇಲ್ಲೆಲ್ಲ, ಇದು ಆಕ್ಚುಲಿ ಪೂರ್ತಿ ಒಂದು ಹಾರ್ಡ್ ಪ್ಲಾಸ್ಟಿಕ್ ಡ್ಯಾಶ್ ಬೋರ್ಡ್. ಅದ್ರ ಜೊತೆ ಒಂದು ಇಲ್ಲಿ ಕೂಡ ಟ್ರಿಮ್ ಏನಿದೆ ಇದು ಕೂಡ ಹಾರ್ಡ್ ಪ್ಲಾಸ್ಟಿಕ್. ಬಟ್ ನೀವು ಕೆಳಗಡೆ ಇಲ್ಲಿ ಕೈ ಏನ್ ಇಡ್ತೀರಾ ಅದು ನಿಮ್ಗೆ ಆಕ್ಚುಲಿ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಒಂದು ಫ್ರಂಟ್ ಅಲ್ಲಿ ನೋಡಿರೋ ಒಂದು ಪ್ರೊಫೈಲ್. ಇವಾಗ ಇಲ್ಲಿ ಆಕ್ಚುಲಿ ನೋಡ್ಬೋದು ಇಲ್ಲಿ ಡಿ ಎಸ್ ಜಿ ಗೇರ್ ಬಾಕ್ಸ್, ನಾನಾಗ್ಲೇ ಏನ್ ಹೇಳಿದೆ ಅದು ಕೂಡ ಇಲ್ಲಿದೆ, ಡಿ ಎಸ್ ಜಿ ಗೇರ್ ಬಾಕ್ಸ್ ನೋಡ್ಬೋದು. ಅದ್ರ ಜೊತೆಗೆ ಒಂದು ರೇರ್ ಸೀಟ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಇನ್ನ ರೇರ್ ಸೀಟ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಆಕ್ಚುಲಿ ಒಂದು ಒಳ್ಳೆ ಕಂಫರ್ಟಬಲ್ ಸೀಟ್ಸ್ ಇದೆ, ಒಳ್ಳೆ ಸ್ಪೇಸ್ ಕೂಡ ಇದೆ ನಿಮ್ಗೆ. ಮತ್ತೆ ಮುಂದೆ ಆಕ್ಚುಲಿ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ, ಹಿಂದೆ ನಿಮ್ಗೆ ಅಗೇನ್ ಸ್ವಲ್ಪ ಪರ್ಫೋರೇಷನ್ ಇದೆ, ಸ್ವಲ್ಪ ಒಂದು ವೆಂಟಿಲೇಷನ್ಗೆ ನಿಮ್ಗೆ ಒಂದು ಒಳ್ಳೆ ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಅಂಡ್ ಮೂರು ಅಡ್ಜಸ್ಟಬಲ್ ಹೆಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒಂದು ಫೀಲ್ ಟು ಗುಡ್ ಫ್ಯಾಕ್ಟರ್ಗೆ ಆ್ಯಡ್ ಆಗುತ್ತೆ. ಮತ್ತೆ ಸೇಫ್ಟಿ ಕೂಡ ಆ್ಯಡ್ ಆಗುತ್ತೆ, ಯಾಕೆಂದ್ರೆ ಎಲ್ಲ ಕಡೆ ನಿಮ್ಗೆ 3.3 ಪಾಯಿಂಟ್ ಸೀಟ್ ಬೆಲ್ಟ್ ಇದೆ, ಅಂಡ್ ಒಂದು ಒಳ್ಳೆ ಆರ್ಮ್ ರೆಸ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅದರಿಂದ ನಿಮ್ಗೆ ರೇರ್ ಸೀಟಲ್ಲಿ ಕಂಫರ್ಟ್ ಬಗ್ಗೆ ಮಾತಾಡೋಂಗೆಲ್ಲ ಒಳ್ಳೆ ಹೆಡ್ ರೂಮ್ ಇದೆ, ಒಳ್ಳೆ ಲೆಗ್ ರೂಮ್ ಕೂಡ ಇದೆ, ಮತ್ತೆ ಒಳ್ಳೆ ಅಮ್ಯುನಿಟೀಸ್ ಕೂಡ ಇದೆ, ಯಾಕೆಂದ್ರೆ ರೇರ್ ಎಸಿ ವೆಂಟ್ಸ್ ಇದೆ. ಮತ್ತೆ ಚಾರ್ಜ್ ಪಾಯಿಂಟ್ಸ್ ಎರಡಿದೆ ನಿಮ್ಗೆ, ಮತ್ತೆ ಫೋನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ಒಂದು ಹೋಲ್ಡರ್ ಇದೆ, ಆರಾಮಾಗಿ ನೀವು ಫೋನ್ ಚಾರ್ಜ್ ಮಾಡಿಕೊಂಡು ಇಲ್ಲಿ ಫೋನ್ ನ ಪ್ಲೇಸ್ ಮಾಡ್ಬೋದು. ಅದ್ರ ಜೊತೆ ಬಹಳಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ಇದು ನಿಮ್ಗೆ ರೇರ್ ಸೀಟ್ ಕಂಫರ್ಟ್. ಅಗೇನ್ ಒಂದು ಸ್ವೀಟ್ ಟಚ್ ಅಂತಂದ್ರೆ ನಿಮ್ಗೆ ಒಂದು ರೀಡಿಂಗ್ ಲ್ಯಾಂಪ್ಸ್ ಏನಿದೆ ಹಿಂದೆ ಸಪರೇಟ್ ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಮತ್ತೆ ಮುಂದೆನೂ ಕೂಡ ನಿಮ್ಗೆ ಒಂದು LED ಲ್ಯಾಂಪ್ಸ್ ಗಳು ಸಿಗುತ್ತೆ. ಸೊ ಅದರಿಂದ ನಿಮ್ಗೆ ಒಂದು ಓವರ್ ಆಲ್ ಪ್ರೀಮಿಯಂ ಫೀಲ್ ಏನಿದೆ ಈ ಕಾರ್ದು ಅದು ಇನ್ಕ್ರೀಸ್ ಆಗುತ್ತೆ. ಆ ಒಂದು ಸೆಡಾನ್ಗೆ ಏನು ರೇರ್ ಸೀಟ್ ಕಂಫರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆ ಒಂದು ರೇರ್ ಸೀಟ್ ಕಂಫರ್ಟ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಗೇನ್ ನಾವು ಡ್ರೈವ್ ಮಾಡಿಲ್ಲ ಕಾರ್ನ, ಡ್ರೈವ್ ಮಾಡಿದಾಗ ಇನ್ನ ಇದ್ರ ಬಗ್ಗೆ ನಿಮ್ಗೆ ಇನ್ನ ಜಾಸ್ತಿ ಹೇಳ್ತೀವಿ. ಇವಾಗ ಒಂದು ಮೇನ್ ಫೀಚರ್ ಏನಿದೆ ಈ ಕಾರ್ದು ಬೂಟ್ ಸ್ಪೇಸ್, ಆ ಒಂದು ಬೂಟ್ ಸ್ಪೇಸ್ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಬೂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಹಾಗೆ ನಿಮ್ಗೆ ಆಕ್ಚುಲಿ ರೇರ್ ವ್ಯೂ ಕ್ಯಾಮ್ರಾ ಕೂಡ ನಿಮ್ಗೆ ಇಲ್ಲೇ ನೋಡಕ್ ಸಿಗುತ್ತೆ. ಆ ರೇರ್ ವ್ಯೂ ಕ್ಯಾಮ್ರಾ ಪಕ್ಕನೆ ನಿಮ್ಗೆ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಅದನ್ನ ಒತ್ತಿದಾಗ ಈ ಒಂದು 521 liters ಆಫ್ ಲಾರ್ಜ್ ಬೂಟ್ ಸ್ಪೇಸ್ ನಿಮ್ಗೆ ಓಪನ್ ಆಗುತ್ತೆ. ಒಂದು ಹೈ ಲೋಡಿಂಗ್ ಲಿಪ್ ಇದೆ, ಸ್ವಲ್ಪ ಒಳಗಡೆ ಹೋಗುತ್ತೆ ಲಿಪ್. ಅದ್ ಬಿಟ್ಟು ಅಂತಂದ್ರೆ ಆಕ್ಚುಲಿ ನೀವು ಬೂಟ್ ಸ್ಪೇಸ್ ನೋಡೋಂಗಿದ್ರೆ ಇಲ್ಲಿ ಮೂರು ಸೂಟ್ ಕೇಸ್ ಇದೆ, ಒಂದು ಮೂರು ಸೂಟ್ ಕೇಸ್ನಿಂದ ಆಕ್ಚುಲಿ ಈ ಮೂರು ಸೂಟ್ ಕೇಸ್ನ ಇನ್ನ ಅದ್ರ ಜೊತೆಗೆ ಇನ್ನ ಜಾಸ್ತಿ ಸ್ಪೇಸ್ ಇದೆ. ಸೊ ಸೆಡಾನ್ಗೆ ಆಕ್ಚುಲಿ ಬೂಟ್ ಸ್ಪೇಸ್ ಮತ್ತೆ ರೇರ್ ಸೀಟ್ ಕಂಫರ್ಟ್ ಇಂಪಾರ್ಟೆಂಟ್. ಸೊ ಆ ಒಂದು ರೇರ್ ಸೀಟ್ ಕಂಫರ್ಟ್ ಮತ್ತೆ ಬೂಟ್ ಸ್ಪೇಸ್ ನಿಮ್ಗೆ ಈ ಸ್ಕೋಡಾ ಸ್ಲಾವಿಯಾನಲ್ಲಿ 100% ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೂಟ್ ಕೂಡ ತುಂಬಾ ಲೈಟ್ ಆಗಿದೆ, ಜಾಸ್ತಿ ಏನು ಎಫರ್ಟ್ ಬೇಕಾಗಿಲ್ಲ ಬೂಟ್ನ ಕ್ಲೋಸ್ ಮಾಡೋದಕ್ಕೆ ಇವಾಗ. ಸೊ ಇದು ನಮ್ಮ ಒಂದು ಫಸ್ಟ್ ಇಂಪ್ರೆಷನ್ಸ್ ಈ ಒಂದು ಸ್ಕೋಡಾ ಸ್ಲಾವಿಯಾದು.
ಈ ಒಂದು ಸ್ಕೋಡಾ ಸ್ಲಾವಿಯಾ ಸೆಡಾನ್ ಏನಿದೆ ಇದು ಹಲವಾರು ಆಗಲೇ ಒಂದು ಮಿಡ್ ಸೈಜ್ ಸೆಡಾನ್ ಏನಿದೆ ನಮ್ಮ ಒಂದು ಇಂಡಿಯನ್ ಮಾರ್ಕೆಟಲ್ಲಿ ಅದರ ಜೊತೆ ಕಂಪೀಟ್ ಮಾಡ್ತಾ ಇದೆ. ಹೋಂಡಾ ಸಿಟಿ ಆಗಿರ್ಬೋದು, ಹ್ಯುಂಡೈ ವರ್ನಾ ಆಗಿರ್ಬೋದು, ಇಲ್ಲ ಅಂತಂದರೆ ಮಾರುತಿ ಸುಜುಕಿ ಸಿಯಾಸ್ ಆ ಒಂದು ಈ ಸೆಡಾನ್ಗಳನ್ನ ಜೊತೆ ಕಂಪೀಟ್ ಮಾಡ್ತಾ ಇದೆ. ಈ ಕಾರ್ನ ಆಗಲೇ ಸ್ಕೋಡಾ ಅವರು ಫ್ರೀ ಬುಕ್ಕಿಂಗ್ಸ್ಗೆ ಅನೌನ್ಸ್ ಮಾಡಿದ್ದಾರೆ. ಅರೌಂಡ್ ನೆಕ್ಸ್ಟ್ ಇಯರ್ ಮಾರ್ಚ್ ಹಾಗೆ ಈ ಒಂದು ಕಾರ್ನ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಸ್ಕೋಡಾ ಸ್ಲಾವಿಯಾ ಬಗ್ಗೆ. ಮತ್ತೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ ಈ ಒಂದು ಸ್ಕೋಡಾ ಸ್ಲಾವಿಯಾ ಏನಿದೆ, ಆಗಲೇ ಅವೈಲೇಬಲ್ ಇರೋ ಒಂದು ಸ್ಕೋಡಾ ರ್ಯಾಪಿಡ್ ಸೆಡಾನ್ ಏನಿದೆ ಅದನ್ನು ಭಾರತದಲ್ಲಿ ರೀಪ್ಲೇಸ್ ಮಾಡ್ತಾ ಇದೆ. ಸೊ ಇದು ನೆಕ್ಸ್ಟ್ ಜನರೇಷನ್ ರ್ಯಾಪಿಡ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಅ ಆಲ್ ನ್ಯೂ ಕಾರ್ ಬೇಸ್ಡ್ ಆನ್ ಅ ಆಲ್ ನ್ಯೂ ಪ್ಲಾಟ್ಫಾರ್ಮ್. ನಿಮಗೆ ಈ ಕಾರ್ನ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇದ್ರೆ ಕನ್ನಡ ಡ್ರೈವ್ ಬಾಕ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಮಾಡಿ ಅಲ್ಲಿ ಕೂಡ ಈ ಕ್ವೆಶನ್ಸ್ನ ಪೋಸ್ಟ್ ಮಾಡ್ಬೋದು, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.